ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಭಿಷೇಕ್ ಕೆಆರ್. ಇದೀಗ ವಾರ್ತೆಗಳ ವಿವರ. ವೈದ್ಯಕೀಯ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವಂತರಾಗಿ ಹೊರಹೊಮ್ಮುವ ಮೂಲಕ ಸಮಾಜದ ಆಸ್ತಿಯಾಗಬೇಕು ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ತುಮಕೂರಿನಲ್ಲಿ ಕರೆ ನೀಡಿದರು. ನಗರದಲ್ಲಿ ನಡೆದ ಸಿದ್ಧಗಂಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯ 2023-24 ಸಾಲಿನ ಪ್ರಥಮ ವರ್ಷದ ತರಗತಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಕೆಎನ್ ರಾಜಣ್ಣ, ವಿದ್ಯಾರ್ಥಿಗಳು ತಮಗಿರುವ ಸಮಾನ ಭೌತಿಕ ಹಾಗೂ ವಿದ್ವತ್ ಹೊರಹೊಮ್ಮಿಸಬೇಕು. ಇಂದಿನ ಸಮಾಜದಲ್ಲಿ ವಿದ್ಯೆಗೆ ಸರ್ವಸ್ವವನ್ನು ಗಳಿಸುವ ಶಕ್ತಿ ಇದೆ ಎಂದರು. ಪೂರ್ವಜರು ನಮಗೆ ಕಲಿಸಿದ ಶಿಕ್ಷಣವನ್ನ ತಲೆತಲೆಮಾರಿಗೆ ಕೊಡುತ್ತಾ ಬಂದಿದ್ದಾರೆ. ಅದನ್ನು ಕಾಪಾಡಿಕೊಳ್ಳುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಎಂದರು. ಎಷ್ಟೋ ಬಾರಿ ಬಂದಂತಹ ಸಚಿವರುಗಳು ಎಲ್ಲರೂ ಕೂಡ ನಮ್ಮ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿ ಬುದ್ಧಿ ಅಂದ್ರೆ ಬೇಡ 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 ಅಂತ ಫಸ್ಟೇ ಹೇಳ್ಬಿಡೋರು. ಹಾಗಾಗಿ ಅವರು ಈ ಕಾಲೇಜಿನ ಒಂದು ಅವ್ರದ್ದೇ ಒಂದು ಕಲ್ಪನೆ. ನಾನು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು, ಇದೆಲ್ಲ ದೊಡ್ಡ ಹಣದ ತೊಡಗಿಸ್ತಕ್ಕಂಥ ಕೆಲಸ ಮಾಡಿದಾಗ ಅನಾನುಕೂಲ ಆಗಬಾರದು ಅಂತಕ್ಕಂಥ ಅವರ ಒಂದು ಚಿಂತನೆ. ಆದರೆ ಆ ಕಾಲದಲ್ಲಿ ಬೇರೆ, ಈಗ ನಮ್ಮ ಸಿದ್ಧಗಂಗ ಮಹಾಸ್ವಾಮೀಜಿಯವರು ಈ ರೀತಿಯ ಮಕ್ಕಳಿಗೆ ಹೆಚ್ಚು ಕ್ವಾಲಿಟಿ ಎಜುಕೇಷನ್ ಅನ್ನ ನಮ್ಮ ಮನೆ ಬಾಗಿಲಲ್ಲೇ ಕೊಡುವಂತಹ ಒಂದು ಅವಕಾಶವನ್ನ ಕಲ್ಪಿಸ್ತಕ್ಕಂಥ ಒಂದು ದೊಡ್ಡ ಮಟ್ಟದ ತೀರ್ಮಾನಗಳನ್ನ ಅವರು ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಿದ್ದು ಬಹಳ ಸಂತೋಷ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಈ ಕಾಲೇಜಿನ ವಿದ್ಯಾರ್ಥಿಗಳ ಭವಿಷ್ಯ ಇನ್ನು ಉತ್ತಮ ಆಗಬೇಕು, ಈ ಕಾಲೇಜು ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು, ನಮ್ಮೆಲ್ಲರ ಸಹಕಾರ ಇದ್ದೇ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ನನಗೊಂದು ಹೆಮ್ಮೆ ಏನಂದ್ರೆ ನಾನು ಕೂಡ ಮಠದ ವಿದ್ಯಾರ್ಥಿ. 64-67 ಐ ಸ್ಟಡಿಡ್ ಇನ್ ದಿಟ್ ಕಾಲೇಜ್ ಹೈಸ್ಕೂಲ್ ಡೇ. ಸೊ ಹೀಗಾಗಿ ನನಗೆ ಒಂದು ರೀತಿಯ ಅನುಭಾವ ಸಂಬಂಧ. ಆ ಒಂದು ಸಂದರ್ಭವನ್ನು ನಾನು ಮತ್ತೆ ನನ್ನ ಕಾಲೇಜಿನ ದಿವಸಗಳಿರ್ಬೋದು, ಹೈಸ್ಕೂಲ್ ದಿವಸಗಳಿರ್ಬೋದು, ಅವೆಲ್ಲವನ್ನು ಕೂಡ ನೆನೆಯತಕ್ಕಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಗಂಗ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ವಹಿಸಿದರು. ಸಿದ್ಧಗಂಗ ಆಸ್ಪತ್ರೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಎಸ್ ಸಚ್ಚಿದಾನಂದ್, ನಿರ್ದೇಶಕರಾದ ಡಾಕ್ಟರ್ ಪರಮೇಶ್, ಕಾಲೇಜಿನ ವೈದ್ಯರು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು. ಬಗರ್ಹುಕ್ಕಂ ಜಮೀನನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಏಕಾಏಕಿ ಸ್ಮಶಾನ ಜಾಗಕ್ಕೆ ಮಂಜೂರು ಮಾಡಲಾಗಿರುವುದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ಪಿಎನ್ ರಾಮಯ್ಯ ನೇತೃತ್ವದಲ್ಲಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಪಿಎನ್ ರಾಮಯ್ಯ, ತುಮಕೂರು ತಾಲೂಕು ತಿಮ್ಮರಾಜನಹಳ್ಳಿ ಸರ್ವೆ ನಂಬರ್ 30 ಒಟ್ಟು 13 ಜಮೀನು ಇದ್ದು, ತಿಮ್ಮರಾಜನಹಳ್ಳಿ ಗ್ರಾಮ ಪಂಚಾಯಿತಿಯವರು ಸದರಿ ಸರ್ವೆ ನಂಬರ್ನಲ್ಲಿ ಹೆಚ್ಚುವರಿ ಜಮೀನು ಇದ್ದರೂ ದಲಿತರ ಸ್ವಾಧೀನದಲ್ಲಿದ್ದ ಭೂಮಿಯಲ್ಲಿ 10 ಕುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆಂದು ಮಂಜೂರು ಮಾಡಿ ಭೂಮಿಯಲ್ಲಿ ಬೆಳೆದಿದ್ದ 16 ವರ್ಷಗಳ ನೀಲಗಿರಿ ಮರಗಳನ್ನು ರಾತ್ರೋರಾತ್ರಿ ಕಡಿದು ಸಾಗಿಸಿ ಸ್ಟ್ರಂಚ್ ಒಡೆದು ದಲಿತ ಕುಟುಂಬಗಳನ್ನ ಒಕ್ಕಲೆಬ್ಬಿಸಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಂದು ಮರ ಕಡ್ದವ್ರ ಮೇಲೆ ಮತ್ತು ಏನು ಸ್ಮಶಾನಕ್ಕೆ ಹತ್ಕೊಂಡು ಜಮೀನು ತೆಗ್ದಾರೆ, ಅದನ್ನು ಕೂಡಲೇ ವಜಾ ಮಾಡಿ ಮತ್ತೆ ಅವ್ರಿಗೆ ಜಮೀನು ಮಾಡಿಕೊಡ್ಬೇಕು, ಖಾಲಿ ಜಮೀನಿಗೆ ಶವ ಸಂಸ್ಕಾರಕ್ಕೆ ಸ್ಮಶಾನಕ್ಕೆ ಕೊಡಬೇಕು, ಇನ್ನು ಅಕ್ಕಪಕ್ಕ ಏನು ಕರೆದವ್ರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಬೋರಾ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀನಿ. ಈಗಾಗಲೇ ಅಕ್ಕಪಕ್ಕದಲ್ಲಿ ಕ್ರಮ ತಗೊಂಡಿದ್ದಾರೆ, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅವರು ಇಂಬರನ್ನು ಕೊಟ್ಟವ್ರೆ, ಈಗ ಅವ್ರ ಮೇಲೆ ನಾವು ಕೇಸು ಹಾಕ್ತೀವಿ, ಕೇಸ್ ದಾಖಲೆ ಮಾಡ್ತೀವಿ ಅಂತ ಸಹ ಈಗಾಗಲೇ ಇನ್ಸ್ಪೆಕ್ಟರ್ ಹೇಳೋರು. ನಿರ್ಭಯಾ ಎಂದಾಕ್ಷಣ ತಕ್ಷಣ ನೆನಪಾಗುವುದು ದೆಹಲಿಯ ನಿರ್ಭಯಾ ಅತ್ಯಾಚಾರ ಕೊಲೆ ಪ್ರಕರಣ. ಈ ಘಟನೆಯನ್ನು ಮರೆಯುವುದು ಅಸಹಜ. ಈ ಘಟನೆಯನ್ನೇ ಆಧರಿಸಿ ನೈಜ ಕತೆ ಹೊಂದಿರುವ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದೆ. ತುಮಕೂರಿನ ಕನ್ನಡ ಭವನದಲ್ಲಿ ತುಮಕೂರಿನವರೇ ಕಥೆ, ಚಿತ್ರಕಥೆ ಹಾಗೂ ನಿರ್ದೇಶನ ಮಾಡಿರುವ ರಾಜು ಕುಣಿಗಲ್ರವರ ನಿರ್ಭಯಾ ಚಿತ್ರದ ಪೋಸ್ಟರ್ ಅನ್ನು ಶಾಸಕರು ಬಿಡುಗಡೆ ಮಾಡಿ ಮಾತನಾಡಿದರು. ದೆಹಲಿಯನ್ನೇ ಬೆಚ್ಚಿಬೀಳಿಸಿದಂತಹ ನಿರ್ಭಯಾ ಅತ್ಯಾಚಾರ ಘಟನೆಯನ್ನೇ ಆಧರಿಸಿ ಚಿತ್ರೀಕರಿಸಲಾಗಿದ್ದು, ಸಿನಿಮಾವು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವಂತಹ ಚಿತ್ರವಾಗುವ ಜೊತೆಗೆ ಕುಟುಂಬದ ಎಲ್ಲ ಸದಸ್ಯರು ಕುಳಿತು ನೋಡುವಂತಹ ಚಿತ್ರಗಳು ಹೆಚ್ಚಾಗಿ ಬರಬೇಕು ಎಂದು ಹೇಳಿದರು. ಹಾಗೂ ಸಾಮಾಜಿಕ ಕಳಕಳಿ ಹೊಂದುವಂತಹ ಚಿತ್ರಗಳು ಬರಬೇಕು, ನಟ ನಿರ್ಮಾಪಕರು ತಮ್ಮ ನಡೆ ಸಹ ಸರಿ ಇರಬೇಕು ಎಂದು ಶಾಸಕರು ಮಾರ್ಮಿಕವಾಗಿ ತಿಳಿಸಿದರು. ಸಿನಿಮಾ ನಟರೆ ಮತ್ತು ತುಮಕೂರಿನ ಎಲ್ಲ ಮೊಳಿದ ಹಾಳಪ್ಪ ಇರ್ಬೋದು, ನೇತಾಜಿ ಶ್ರೀಧರ್ ಇರ್ಬೋದು, ಧನ್ಯಕುಮಾರ್, ನಮ್ಮ ಶ್ರೀನಿವಾಸ ಕಾರ್ಪೊರೇಟ್ರು ಮತ್ತಿತರ ಎಲ್ಲ ಗಣ್ಯರೇ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು, ಇವತ್ತು ತುಮಕೂರಿನವರೇ ಉತ್ತಮವಾದಂಥ ಒಂದು ಸಮಾಜಕ್ಕೆ ಮೆಸೇಜ್ ಇರುವಂಥ ಒಂದು ಮೆಸೇಜ್ ನಿರ್ಭಯ ಚಿತ್ರ. ಯಾಕಂದರೆ ಅದು ಗೊತ್ತಾಗ್ತದೆ ನಮಗೆ ಸ್ಟಾರ್ಟಿಂಗ್ ಟ್ರೈಲರ್ ತೋರಿಸಿದಾಗ, ಅದರಿಂದ ಮೆಸೇಜ್ ಏನು ಬೇಕಾಗ್ತದೆ, ಸಮಾಜದಲ್ಲಿರುವಂಥ ವಿಕೃತ ಮನಸ್ಸನ್ನು ಯಾವ ರೀತಿ ಹತ್ತಿಕ್ಕಬೇಕು ಅರ್ಥ ಆಗುತ್ತೆ ನಮಗೆ ಅದನ್ನು ನೋಡಿದಾಗ. ಆ ರೀತಿ ಒಂದು ಮೆಸೇಜ್ ಕೊಡುವಂಥ ಸಾಮಾಜಿಕ ಕಳಕಳಿ ಇರುವಂಥ ಈ ಒಂದು ಚಿತ್ರವನ್ನು ಮಾಡ್ತಿದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಸಿನಿಮಾಗಳು ವಿಶೇಷವಾಗಿ ಸಮಾಜಕ್ಕೆ ಮೆಸೇಜ್ ಕೊಡೋಂಗಿರಬೇಕು, ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡೋಂಗಿರಬೇಕು.
ಮುಂಚೆ ರಾಜ್ಕುಮಾರ್ ಪಿಕ್ಚರ್ ಇದ್ದಾರೆ, ಇತ್ತೀಚೆಗೆ ಬರ್ತಿರೋದು ಈಗ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ನಾವಿಲ್ಲಿ ನಟರು ಇರ್ಬೋದು ಮತ್ತೊಂದಿರ್ಬೋದು, ನೋಡ್ ಚಪ್ಪಾಳೆ ಹೊಡೆದು ಹೋಗ್ತಾರೆ, ಈಚೆ ಬೈಕ್ ಅಂತಾರೆ. ಫಸ್ಟ್ ಆಫ್ ಆಲ್ ನಟರುಗಳು ಅವ್ರ ಬ್ಯಾಕ್ಗ್ರೌಂಡ್ಗಳು ಅವರು ಏನು ಹೀರೋ ಅಂತ ತೋರಿಸ್ತಾರೆ, ಜೀವನದಲ್ಲಿ ಹೆಂಗೆ ನಡ್ಕೊಂತಾರೆ ಅದನ್ನು ತುಂಬ ಮುಖ್ಯ. ಒಂದು ಸಿನಿಮಾ ನೋಡಿದ್ರೆ ಅವ್ರಿಗೆ ನಾವು ಹೇಗಿರ್ಬೇಕು, ನಮ್ಮ ಮನೆತನ ಹೇಗಿದೆ, ನಮ್ಮ ಜೀವನ ಶೈಲಿ ಹೇಗಿದೆ ಅನ್ನೋದು ನಮಗೆ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಆ ಮನೆ ಪೇರೆಂಟ್ಸ್ ಕೂಡ ಒಂದು ಹೆಣ್ಮಕ್ಳನ್ನ ನಾವು ಹೇಗೆ ಬೆಳೆಸ್ಬೇಕು, ಹೇಗೆ ಅವರು ವಯಸ್ಸಿಗೆ ಬರ್ತಾ ಬರ್ತಾ ನಾವು ಅವ್ರನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಕೂಡ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಅಂಡ್ ಇನ್ನೂ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ನಿರ್ಭಯ ಸಿನಿಮಾ ನಮ್ಮ ಎಲ್ಲ ಕನ್ನಡಿಗರಿಗೆ ತುಂಬಾ ಮುಖ್ಯವಾದದ್ದು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಮಕೂರು ನಗರದ ಡಯಟ್ನಲ್ಲಿ ಕೆಸಿ ರೆಡ್ಡಿ ಸರೋಜಮ್ಮ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಜಿಲ್ಲೆಯ ಆಯ್ದ ಪ್ರೌಢಶಾಲೆಗಳ ವಿಜ್ಞಾನ ಶಿಕ್ಷಕರಿಗೆ ಕಾರ್ಯಾಗಾರ ಹಾಗೂ ವಿಜ್ಞಾನದ ಕಿಟ್ ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಹೈಸ್ಕೂಲ್ ಮಕ್ಕಳಿಗೆ ಅದರಲ್ಲಿಯೂ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿಜ್ಞಾನವೆಂಬುದು ಕಬ್ಬಿಣದ ಕಡಲೆಯಾಗಿದ್ದು ಬಹುತೇಕ ಶಾಲೆಗಳಲ್ಲಿ ಸರಿಯಾದ ಪ್ರಯೋಗಾಲಯಗಳಿಲ್ಲ, ನುರಿತ ಶಿಕ್ಷಕರಿದ್ದರೂ ಪ್ರಯೋಗಾಲಯ ಮತ್ತು ಪರಿಕರಗಳ ಕೊರತೆಯಿಂದ ಪ್ರಾಯೋಗಿಕವಾಗಿ ಮಕ್ಕಳು ಅರಿಯದ ಕಾರಣ ಅನುತ್ತೀರ್ಣ ಇಲ್ಲವೇ ಕಡಿಮೆ ಅಂಕ ಪಡೆದುಕೊಳ್ಳುವುದು ನೋಡುತ್ತಿದ್ದೇವೆ. ಈ ತೊಂದರೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಕೆಸಿ ರೆಡ್ಡಿ ಸರೋಜಮ್ಮ ವೆಲ್ಫೇರ್ ಫೌಂಡೇಶನ್ ಕಾರ್ಯದರ್ಶಿ ವಸಂತ ಕವಿತಾ ರೆಡ್ಡಿ ಅವರು ತಮ್ಮ ತಾತರವರ ಹೆಸರಿನ ಫೌಂಡೇಶನ್ ಮೂಲಕ ಗ್ರಾಮೀಣ ಭಾಗದ ಆಯ್ಕೆ ಶಾಲೆಗಳ ವಿಜ್ಞಾನ ಶಿಕ್ಷಕರಿಗೆ ಮಕ್ಕಳಿಗೆ ವಿಜ್ಞಾನ ವಿಷಯವನ್ನು ಬೋಧಿಸುವ ಕುರಿತು ಇಂತಹ ಹತ್ತಾರು ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತಿರುವುದು ಸಂತೋಷದ ವಿಚಾರ ಎಂದರು. ಬಂದಿರೋದ್ರಿಂದ ಅದರ ಸಂಪೂರ್ಣ ಪರಿಸರ ವಾತಾವರಣ, ಶಿಕ್ಷಕರ ಪ್ರಾಮಾಣಿಕತೆ, ತ್ಯಾಗ, ಅವರ ಕಷ್ಟಗಳು ಏನೇನು ಅದು ಸಂಪೂರ್ಣ ಅರಿವಿರೋದ್ರಿಂದ ಏನಾದರೂ ಗ್ರಾಮಾಂತರ ಮಟ್ಟದ ಶಾಲೆಗಳಿಗೆ, ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಅಥವಾ ಗ್ರ್ಯಾಂಟಿನ ಶಾಲೆಗಳಿಗೆ ಏನಾದರೂ ಮಾಡಬೇಕು ಅಂತ ಹೊರಟಿವೆ. ಈಗ ನಮ್ಮ ಸರ್ಕಾರ ಬಂದಿದೆ, ಮಂತ್ರಿಗಳು ಯುವಕರು ಕ್ರಿಯಾಶೀಲರಾಗಿದ್ದಾರೆ, ಒಂದೊಂದೇ ಒಂದೊಂದೇ ಅವ್ರಿಗೂ ನಮ್ಮ ಕಡೆಯಿಂದ ಕೆಲವು ಐಡಿಯಾಸ್ಗಳು ಕೊಡ್ತಾ ಹೋಗ್ತಾ ಇದ್ದೀವಿ. ಒಂದು ಈಗ ಗ್ರ್ಯಾಂಟಿನ ಗುಳಿಗೆ ಈಗ ಟೀಚರ್ಸ್ಗಳು ರಿಕ್ರೂಟ್ಮೆಂಟ್ಗಾಗಿ ವರ್ಷಗಳೇ ಕಳೆದೋಗ್ಬಿಟ್ಟು ಅದನ್ನು ಅಪ್ರೂವಲ್ ಕ್ಲಿಯರೆನ್ಸ್ಗಳು ಕೊಡೋದಂಗೆ. ಈ ಮೊದಲನೇ ಹಂತದಲ್ಲಿ ಒಂದು ಕ್ಲಿಯರೆನ್ಸ್ ಕೊಡೋದಕ್ಕೆ ಅದನ್ನು ಸಿದ್ಧತೆ ಮಾಡ್ಕೊಂಡಿದ್ವಿ. ಎರಡನೇದು ಶಾಲೆಗಳು ಅಭಿವೃದ್ಧಿಗಳಾಗಬೇಕು ಅಂತೇಳಿ ಒಂದು ಮುಖ್ಯವಾಗಿ ಬೇಕಾಗಿರೋದು ಶೌಚಾಲಯ, ಅದರಲ್ಲೂ ಹೆಣ್ಣುಮಕ್ಕಳಿಗೆ ಅಲ್ಲಿ ನೀರಿನ ವ್ಯವಸ್ಥೆ, ಆ ಕ್ಲೀನಿಂಗು, ಆ ಮೇಂಟೆನೆನ್ಸಿ ಹಣ ಜಿಲ್ಲಾ ಪಂಚಾಯತ್ ಜೊತೆಗೆ ಅದಕ್ಕೇನಾದರೂ ಮಾಡಿ ಟೈಅಪ್ ಮಾಡಿಸಿ ಎರಡು ಕಡೆ ಈಗ ಎಕ್ಸ್ಪೆರಿಮೆಂಟಲ್ ಬೇಸಿಸು. ತುಮಕೂರು ಅಂಡ್ ಗುಲ್ಬರ್ಗ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರೊಂದಿಗೆ ಸೇರಿಕೊಂಡು ಏನಾದರೂ ಮಾಡಬೇಕು ಅಂತೇಳಿ ಈಗ ಜೆಡ್ ಪಿ ಮುಖಾಂತರ ಪ್ರಭು ಅವರೀಗ ಸಿ ಇ ಓ ಆಗಿ ಬಂದಿದ್ದಾರೆ. 1954 ಅಲ್ಲಿ ಸಹ ಕನ್ನಡ ಭವನ, ಕರ್ನಾಟಕ ಭವನ ಮತ್ತೆ ಸ್ಕೂಲ್ ಏನಿದೆಯಲ್ಲ ಅದು ಜಾಗ ಸ್ಯಾಂಕ್ಷನ್ ಮಾಡಿಸಿ ಅದನ್ನ ಪ್ರಾರಂಭ ಮಾಡಿಸಿದ್ರು ಅಲ್ಲಿ. ಅದ್ರ ಜೊತೆಗೆ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಡೆಲ್ಲಿಯಲ್ಲಿದೆ, ಅದನ್ನು ಸಹ ಕೆ ಸಿ ರೆಡ್ಡಿ ಅವ್ರ ಜಾಗ ಕೊಟ್ಟು 1969 ಮಾಡಿದ್ರು. ಸೊ ನಂದು ನೆಕ್ಸ್ಟ್ ಅಲ್ಲಿ ಆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರದ್ದು ಒಂದು ಚಿಕ್ಕ ಬರ್ತ್ ಸ್ಟ್ಯಾಚು ಇಡಬೇಕು ಡೆಲ್ಲಿ ಸ್ಕೂಲ್ ಅಂದ್ರೆ ನಮ್ಮ ಕರ್ನಾಟಕದಿಂದ ಹೋಗಿ. ಇದರೆರಡು ಜೊತೆಗೆ ಇಂಪಾರ್ಟೆಂಟ್ ಏನಂದ್ರೆ ಗಾಂಧೀಜಿಯವರು ತೀರ್ಕೊಂಡಿದ್ದು 30th January 1948 ಅಲ್ಲಿ 49, 51, 52 ವರ್ಗೂ ಸಹ ಅವ್ರದ್ದಲ್ಲಿ ರಾಜ್ಘಟ್ಟಲ್ಲಿ ಸಮಾಧಿ ಇದ್ದಲ್ಲ, ಅದನ್ನ ಕೆ ಸಿ ರೆಡ್ಡಿ ಅವರು ಯೂನಿಯನ್ ಮಿನಿಸ್ಟರ್ ಆದಾಗ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿಸಿ ಅದನ್ನ ಮೂವ್ ಮಾಡಿಸಿದವರು ರಾಜ್ಘಟ್ಟಲ್ಲಿ. ಇವತ್ತೇನ್ ಜಾಗ ಇದೆಯಲ್ಲ ಸರ್, ನಾನು ಅದು ಕೆ ಸಿ ರೆಡ್ಡಿ ಅವ್ರ ಪುಸ್ತಕ ಇದೆ ಅದ್ರಲ್ಲಿ ಬರೆದಿದ್ದನ್ನ ಅಷ್ಟವರೆಗೂ ನನಗೂ ಗೊತ್ತಿರಲಿಲ್ಲ ಹೆಚ್ಚಾಗಿ. ಸೊ ಅಂದ್ರೆ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೆಂಗೆ ಅವ್ರಿಗೆ ಆಗಿನ ಕಾಲದಲ್ಲಿ ಯೋಚನೆ ಇದ್ರು, ಅಂಕಲ್ ಹೆಂಗ್ ಮಾಡಿಸಿದ್ರು ನಮ್ಮ ಕರ್ನಾಟಕ. ಸೊ ಆ ಒಂದು ರಿಲೇಶನ್ಗೆ ಇವತ್ತು ನಾನು ಇದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ಶಿರಾ ನಗರದಲ್ಲಿ ನಾಯಿಗಳ ನಂತರ ಇದೀಗ ಹಂದಿಗಳ ಕಾಟ ನಗರದ ನಾನಾ ಬಡಾವಣೆಗಳ ನಿವಾಸಿಗಳಿಗೆ ಕಾಡಲಾರಂಭಿಸಿದ್ದು ಸಾರ್ವಜನಿಕರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಹಂದಿ ಸಾಕಾಣಿಕೆ ನಿಷೇಧಿಸಿದ್ದರೂ ನಗರದ ವಿವಿಧೆಡೆ ಹಂದಿಗಳ ಓಡಾಟ ಮುಂದುವರೆದಿದೆ. ಹಲವಾರು ಪ್ರದೇಶಗಳಲ್ಲಿ ಹಂದಿಗಳಿಂದ ಅನೈರ್ಮಲ್ಯ ಉಂಟಾಗಿದೆ. ಕೆಲವು ಪ್ರಮುಖ ರಸ್ತೆಗಳಲ್ಲಿಯೂ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು ಹಂದಿಗಳ ಉಪಟಳ ಮಾತ್ರವಲ್ಲದೆ ಹಲವಾರು ರಸ್ತೆ ಅಪಘಾತಗಳಿಗೂ ಕಾರಣವಾಗಿದೆ. ಇನ್ನಾದರೂ ಕೂಡ ನಗರಸಭೆ ಅಧಿಕಾರಿಗಳು ಬೀದಿಗೆ ಬರುವ ಹಂದಿಗಳನ್ನು ನಿಯಂತ್ರಿಸಿ ನಗರ ನೈರ್ಮಲ್ಯ ಕಾಪಾಡಬೇಕಾಗಿದೆ.
ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯವಾಗುತ್ತಿದ್ದರೂ ರಾಜ್ಯ ಸರ್ಕಾರವು ಕಣ್ಣು ಕಿವಿ ಇಲ್ಲದ ಗುಜುರಿ ಸರ್ಕಾರವಾಗಿದೆ ಎಂದು ಆರೋಪಿಸಿದ ಕನ್ನಡ ಚಳುವಳಿಗಾರರು ಚಾಮರಾಜನಗರದಲ್ಲಿ ಶುಕ್ರವಾರ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಹಿರಿಯ ಕನ್ನಡ ಚಳುವಳಿಗಾರ ಶಾ ಮುರಳಿ, ಕರ್ನಾಟಕ ತಮಿಳುನಾಡು ರಾಜ್ಯಗಳ ನಡುವೆ ಉಂಟಾಗಿರುವ ಕಾವೇರಿ ಜಲ ವಿವಾದ ಸದ್ಯಕ್ಕೆ ಬಗೆಹರಿಯುವಂತೆ ಕಾಣುತ್ತಿಲ್ಲ. ಈ ಜಲಂತ ಸಮಸ್ಯೆಯನ್ನು ಜೀವಂತವಾಗಿಟ್ಟುಕೊಂಡು ರಾಜಕೀಯ ಪಕ್ಷದವರು ರಾಜಕಾರಣ ಮಾಡುತ್ತಿದ್ದಾರೆ. ಅವರುಗಳಿಗೆ ರಾಜ್ಯದ ಜನತೆಯ ನೆಮ್ಮದಿ ಶಾಂತಿ ಬೇಕಾಗಿಲ್ಲ, ಅಧಿಕಾರದ ತವಲಿನಲ್ಲಿ ಮುಗ್ಧರನ್ನು ಬಲಿಪಶು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಳೆ ಕಬ್ಬಣ ಕಾಲೆ ಸೀಸ ರಾಜ್ಯ ಸರ್ಕಾರಕ್ಕೆ ಹಳೆ ಕಬ್ಬಣ ಕಾಲೆ ಸೀಸ ಎಂಪಿಗಳಿಗೆ ಹಳೆ ಕಬ್ಬಣ ಕಾಲೆ ಸೀಸ ಕೇಂದ್ರ ಸಚಿವರಿಗೆ ಹಳೆ ಕಬ್ಬಣ ಕಾಲೆ ಸೀಸ ರಾಜ್ಯಸಭಾ ಸದಸ್ಯರಿಗೆ ನಾಡು ಸರ್ಕಾರಕ್ಕೆ ಹಳೆ ಕಬ್ಬಣ ಕಾಲೆ ಸೀಸ ಕೇಂದ್ರ ಸರ್ಕಾರಕ್ಕೆ ಹಳೆ ಕಬ್ಬಣ ಕಾಲೆ ಸೀಸ ರಾಜ್ಯ ಸರ್ಕಾರಕ್ಕೆ ಹಳೆ ಕಬ್ಬಣ ಕಾಲೆ ಸೀಸ ಎಂಪಿಗಳಿಗೆ ಹಳೆ ಕಬ್ಬಣ ಕಾಲೆ ಸೀಸ ಕೇಂದ್ರ ಸಚಿವರಿಗೆ ಹಳೆ ಕಬ್ಬಣ ಕಾಲೆ ಸೀಸ ರಾಜ್ಯಸಭಾ ಸದಸ್ಯರಿಗೆ. ಸ್ವಂತ ತೋಟದಲ್ಲಿ ಕೆಲಸ ಮಾಡುವ ವೇಳೆ ವಿದ್ಯುತ್ ತಂತಿ ತಗುಲಿ ಯುವ ರೈತ ಸಾವನ್ನಪ್ಪಿರುವ ಘಟನೆ ಚಿಕ್ಕನಾಯಕನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. ತಾಲೂಕಿನ ಗೋಡೆಕೆರೆ ಗೊಲ್ಲರಹಟ್ಟಿ ವಾಸಿ ಗುರುಮೂರ್ತಿ ಎಂಬ ರೈತ ಸ್ವಂತ ತೋಟದಲ್ಲಿ ಕೆಲಸ ಮಾಡುವ ವೇಳೆ ವಿದ್ಯುತ್ ಹರಿದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಬೆಸ್ಕಾಂ ಇಲಾಖೆ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಆಗಮಿಸಿ ಸ್ಥಳ ಮಹಜರು ಮಾಡಿ ಮೃತ ವ್ಯಕ್ತಿಯ ದೇಹವನ್ನು ಚಿಕ್ಕನಾಯಕನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಕ್ಕೆ ಹಸ್ತಾಂತರಿಸಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಘ್ ನ್ಯೂಸ್. ಎಂದೆಂದಿಗೂ ನಿಮ್ಮೊಂದಿಗೆ.